ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮಿಬ್ಬರ ಕಡೆಯಿಂದ, ಆಲ್ ದಿ ಪ್ರೆಸ್ ಫ್ಯಾಮಿಲಿ, ಮೀಡಿಯಾ ಫ್ಯಾಮಿಲಿ, ನೀವು ನಿನ್ನೆಯಿಂದನೂ ಬಂದಿದ್ದಕ್ಕೆ, ನಾನು ಪರ್ಸ್ನಲಾಗಿ ಭೇಟಿ ಹಾಕಾಗಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಸ್ ಅ ಫ್ಯಾಮಿಲಿ. ಆ್ಯಂಡ್ ಎಸ್, ಇವತ್ತಿನ ಒಂದು ಹೊಸ ಜೀವನ, ಒಂದು ಹೊಸ ಹುರುಪಿದೆ ನನಗೆ. ಐ ಥಿಂಕ್ ಐ ಹ್ಯಾವ್ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್, ಸೋನಲ್ ಅವರು. ನನಗೆ ಅದೇನು ಹೇಳ್ತಾರಲ್ಲ, ಬೆಸ್ಟ್ ಕಮ್ಸ್ ಆಫ್ ದಿ ಲಾಸ್ಟ್ ಅಂತ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಹಸ್ ಬೀನ್ ವೆರಿ ಕೈಂಡ್. ಅದ್ಭುತವಾದಂತ ಒಂದು ಪಾರ್ಟ್ನರ್ನ ಕೊಟ್ಟಿದ್ದಾರೆ, ಬಹಳ ಖುಷಿ ಇದೆ ನನಗೆ. ಸರ್, ಫಸ್ಟಿಂದ ನಾವು ಹೇಳೋ ಥರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀವಿ. ಸೊ ಹಾಗೆ ಒಂದು ತಮ್ಮನ ಥರನೋ, ಒಂದು ಮಗನ ಥರನೋ, ಒಂದು ಫ್ರೆಂಡ್ ಥರನೋ, ಎಲ್ಲ ಒಂದು 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 ಎಮೋಷನಲ್ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡಿದ್ರು. ಇವತ್ತೂ ನಿನ್ನೆ ಆದರೂ ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಾರೆ. ಸೊ ಅದು ಹೆಂಗೆ ಅಂತಂದರೆ, ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು. ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ. ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟು ಆತ್ಮೀಯತೆ ಇತ್ತು ನನಗೆ. ಆ್ಯಂಡ್ ಸಿನಿಮಾ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇರಲಿಲ್ಲ. ಫಸ್ಟ್ ಟೈಮ್ ನಮ್ಮದು ಒಂದು ಪರ್ಸ್ನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಿದ್ದಲ್ವ. ಸೊ ಎವ್ರಿ ಒನ್ ವೆರಿ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನ ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ಈಗ ಇಡೀ ಕುಟುಂಬ ಜೊತೆಗಿದೆ, ಕುಟುಂಬದ ಆಪ್ತರ ಒಬ್ಬರನ್ನ ಮಿಸ್ ಮಾಡ್ಕೊಂಡಿದ್ರಿ, ಆ ಬಗ್ಗೆ ಮಾತಾಡಿದ್ರೆ ದರ್ಶನ್ ಸರ್ ಅನುಪಸ್ಥಿತಿ ಒಂದು ಮಾಹಿತಿ ಪ್ರಕಾರ ಒಂದು ಎರಡು ಮೂರು ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡುವಂಥದ್ದಾಗಿತ್ತು, ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲ್ ಆ ಗಳಿಗೆ ನಿಂತು. ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೆ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ, ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿಮ್ಗೆ ಎಷ್ಟು ದಿವಸ ಗ್ಯಾಪ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ ಆಗಸ್ಟ್ 11th ಅನ್ನೋದು ಒಂದು ಒಂದು ಓಕೆ, ಈ ಮಗನೇ ಡೇಟ್ ಚೆನ್ನಾಗಿರುತ್ತೆ ನಿನಗೂ, ಒಂದು ಎರಡು ಮೂರು ಆಪ್ಷನ್ ಇಟ್ಕೊಂಡಿದ್ದೆ ನಾನು ಆಗಸ್ಟಲ್ಲಿ, ಒಂದು ಎರಡು ಮೂರು ಡೇಟ್ ಇತ್ತು. ಸೊ ಹಂಗಾಗಿ ಅವರು 11th ಡೇಟ್ ಕೊಟ್ಟರು, 11th ಡೇಟ್ನ ಕೊಟ್ಟಿದ್ರು. ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಥರ ಒಂದು ಇನ್ಸಿಡೆಂಟ್ ಆಯಿತು, ಅವ್ರಿಗೆ ಗೊತ್ತಿತ್ತು ಈ ಡೇಟ್ ಅನ್ನೋದು ಅಂತ. ಹಾಗಾಗಿ ನಾವು ನನ್ಗೆ ತುಂಬ ಒಂಥರ ಡೈಲಾಮ್ ಅದ್ರದ್ದು, ಏನು ಮಾಡ್ಬೇಕು ಏನು ಮಾಡಬೇಕು ಅಂತ. ಯಾಕಂದರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ, ನಮ್ಮ ತಾಯಿ ಬಿಟ್ಟರೆ ಬಾಸಿನ ತುಂಬ ಹೆಚ್ಚು ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊತೀವಿ. ಎಲ್ಲಿದ್ರು ಅಲ್ಲಿನ ಬ್ಲೆಸ್ ಮಾಡ್ತಾರೆ, ಬಂದಾಗ ವಿಲ್ ಗೋ ಅಂಡ್ ಟೇಕ್ ಇಸ್ ಬ್ಲೆಸ್ಸಿಂಗ್ಸ್ ಅದನ್ನ.